हलो स्नेहितरे नमस्ते वेलकम टू स्पर्धा दीप जॉब्स यूट्यूब चैनल वीक्षकरे कर्नाटक लोकसेवा आयोग ताने महत्व प्रकटणे होर बिद्दिदे अदु लोकोपयोगी इलाकेयल्लिन सहायक अभियंतर परीक्षेय कुरितंते सो आ माहितियन्न ई वीडियोदल्लि तिळिसिकोड्तेने वीडियोवन्न स्किप माडदे वाच माडि वीडियो प्रारंभिसोदक्किंत मुंचे इदे मोदल बारिगे नीवु नम्म चानेल्न नोड्ता इद्दरे सब्स्क्रैब् माड्कोळ्ळि हागेये पक्कदल्लि काणुव बेल् ऐकान् क्लिक् माडुव मुखांतर मुंदे बरलिरतक्कंत एल्ल होस वीडियोगळ नोटिफिकेशन अन्नु पडेयिरि हागेये नम्म टेलिग्राम् ग्रूपिगू कूड जायिन् आगि लिंक् डिस्क्रिप्षन् अल्लि इरुत्ते ಸ್ನೇಹಿತರೆ ಕೆಪಿಎಸ್ಸಿ ಇಂದ ಇದೀಗ ಈ ಒಂದು ಪ್ರಕಟಣೆ ಹೊರಬಿದ್ದಿದೆ ದಿನಾಂಕ 14/12/2021 ರಂದು ಲೋಕೋಪಯೋಗಿ ಇಲಾಖೆಯಲ್ಲಿನ ಸಹಾಯಕ ಅಭಿಯಂತರರು ವಿಭಾಗ 1 ಸಿವಿಲ್ ಹುದ್ದೆಗಳ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕಲಬುರಗಿ ಪರೀಕ್ಷಾ ಕೇಂದ್ರದಲ್ಲಿ ಹಾಜರಾಗಲು ಹಾಸನ ಸೊಲ್ಲಾಪುರ ಎಕ್ಸ್ಪ್ರೆಸ್ ಮತ್ತು ಉದ್ಯಾನ್ ಎಕ್ಸ್ಪ್ರೆಸ್ ರೈಲಿನಲ್ಲಿ ಪ್ರಯಾಣಿಸುತ್ತಾ ಇದ್ದ ಅಭ್ಯರ್ಥಿಗಳು ಸದರಿ ರೈಲು ನಿಗದಿತ ವೇಳೆಗೆ ಕಲಬುರಗಿ ಕೇಂದ್ರವನ್ನು ತಲುಪಲು ತಡವಾದ ಹಿನ್ನೆಲೆಯಲ್ಲಿ ಆಯೋಗ ದಿನಾಂಕ 14/12/2021 ರಂದು ಹೊರಡಿಸಿದ ಪ್ರಕಟಣೆಯಲ್ಲಿ ಕಲಬುರಗಿ ಕೇಂದ್ರದಲ್ಲಿನ ಬೆಳಗಿನ ಅಧಿವೇಶನದ ಪರೀಕ್ಷೆಗೆ ಅಭ್ಯರ್ಥಿಗಳು ಹಾಜರಾಗಲು ಸಾಧ್ಯವಾಗಿಲ್ಲವೆಂದು ತಿಳಿದು ಬಂದಿರುವ ಹಿನ್ನೆಲೆಯಲ್ಲಿ ಈ ಅಭ್ಯರ್ಥಿಗಳಿಗೆ ಸಂಬಂಧಿಸಿದಂತೆ ಮಾತ್ರ ಆಯೋಗ ಸೂಕ್ತ ನಿರ್ಣಯ ಕೈಗೊಳ್ಳುವುದು ಅಂತೇಳಿ ತಿಳಿಸಲಾಗಿತ್ತು ಅದರಂತೆ ಕಲಬುರಗಿ ಪರೀಕ್ಷಾ ಕೇಂದ್ರದಲ್ಲಿ ಬೆಳಗ್ಗಿನ ಅಧಿವೇಶನದ ಪರೀಕ್ಷೆಗೆ ಹಾಜರಾಗಲು ಸಾಧ್ಯವಾಗದೆ ಮಧ್ಯಾಹ್ನದ ಅಧಿವೇಶನದ ಪರೀಕ್ಷೆಗೆ ಹಾಜರಾದ ಅಭ್ಯರ್ಥಿಗಳಿಗೆ ಮಾತ್ರ ಸಾಮಾನ್ಯ ಪತ್ರಿಕೆ 1 ಮರು ಪರೀಕ್ಷೆಯನ್ನು ದಿನಾಂಕ 29/12/2021 ರಂದು ಬೆಂಗಳೂರು ಕೇಂದ್ರದಲ್ಲಿ ನಡೆಸಲು ಆಯೋಗ ನಿರ್ಣಯಿಸಿರುತ್ತೆ ಆದ್ದರಿಂದ ಈ ರೀತಿ ಕಲಬುರಗಿ ಕೇಂದ್ರದಲ್ಲಿ ಬೆಳಗಿನ ಅಧಿವೇಶನದ ಪರೀಕ್ಷೆಗೆ ಹಾಜರಾಗಲು ಸಾಧ್ಯವಾಗದ ಮಧ್ಯಾಹ್ನದ ಅಧಿವೇಶನದ ಪರೀಕ್ಷೆಗೆ ಹಾಜರಾದ ಅಭ್ಯರ್ಥಿಗಳು ಕೂಡಲೇ ಈ ಕೆಳಕಂಡ ದಾಖಲೆಗಳನ್ನು ದಿನಾಂಕ 22/12/2021 ಒಳಗಾಗಿ ಕಡ್ಡಾಯವಾಗಿ ಕಾರ್ಯದರ್ಶಿಗಳು ಕರ್ನಾಟಕ ಲೋಕಸೇವಾ ಆಯೋಗ ಬೆಂಗಳೂರು ಇವರಿಗೆ ಸಲ್ಲಿಸುವಂತೆ ಸೂಚಿಸಿದೆ ಒಂದು ವೇಳೆ ದಾಖಲೆಗಳನ್ನು ಸಲ್ಲಿಸಲು ವಿಫಲವಾದ ಅಭ್ಯರ್ಥಿಗಳಿಗೆ ಮರು ಪರೀಕ್ಷೆ ಬರೆಯುವುದಕ್ಕೆ ಅವಕಾಶ ನೀಡಲಾಗುವುದಿಲ್ಲ ಅಂತ ಹೇಳಲಾಗಿದೆ ಇಲ್ಲಿ ಸಲ್ಲಿಸಬೇಕಾಗಿರತಕ್ಕಂಥ ದಾಖಲೆಗಳು ಅಂತಂದರೆ ಮನವಿ ಪತ್ರ ಹಾಸನ ಸೊಲ್ಲಾಪುರ ಎಕ್ಸ್ಪ್ರೆಸ್ ಮತ್ತು ಉದ್ಯಾನ ಎಕ್ಸ್ಪ್ರೆಸ್ ರೈಲಿನಲ್ಲಿ ಪ್ರಯಾಣಿಸಿದ ಸಂಬಂಧ ಟಿಕೆಟ್ನ ಪ್ರತಿ ಹಾಗೂ ಆಯೋಗ ನೀಡಿರುವ ಪ್ರವೇಶ ಪತ್ರದ ಪ್ರತಿ ಈ ಮೂರನ್ನು ದಿನಾಂಕ 22/12/2021 ಒಳಗಾಗಿ ಕಡ್ಡಾಯವಾಗಿ ಸಲ್ಲಿಸಬೇಕು ಸ್ಪೀಡ್ ಪೋಸ್ಟ್ ಮುಖಾಂತರ ಅಥವಾ ಖುದ್ದಾಗಿ ಕೇಂದ್ರ ಕಚೇರಿಗೆ ಅಥವಾ ಇಮೇಲ್ ಮುಖಾಂತರವಾಗಿ ಕೂಡ ಸಲ್ಲಿಸಬಹುದು ಇಮೇಲ್ ಐ ಡಿ ಈ ರೀತಿಯಾಗಿರುತ್ತೆ kpsc@nic.in ಸ್ನೇಹಿತರೆ ಇದಿಷ್ಟು ಕೂಡ ಲೋಕೋಪಯೋಗಿ ಇಲಾಖೆಯಲ್ಲಿ ಅಟೆಂಡ್ ಆಗದೇ ಇರತಕ್ಕಂಥ ಅಭ್ಯರ್ಥಿಗಳು ಯಾರು ರೈಲಿನಲ್ಲಿ ಪ್ರಯಾಣಿಸ್ತಾ ಇದ್ದರೋ ಅವರಿಗೆ ಮಾತ್ರ ಒಂದು ವಿಶೇಷ ಅವಕಾಶವನ್ನು ಕಲ್ಪಿಸಲಾಗಿದೆ ಕೂಡಲೇ ಅವರು ಅಗತ್ಯ ದಾಖಲೆಗಳನ್ನು ಸ್ಪೀಡ್ ಪೋಸ್ಟ್ ಇಮೇಲ್ ಅಥವಾ ಖುದ್ದಾಗಿ ಹೋಗಿ ತಲುಪಿಸಿ ಈ ಮಾಹಿತಿಯನ್ನು ಶೇರ್ ಮಾಡಿ ಇದೇ ರೀತಿಯ ಮತ್ತೊಂದು ಅಪ್ಡೇಟ್ನೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ್ತೇನೆ ಧನ್ಯವಾದ